ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ 10 ನಿಮಿಷದಲ್ಲಿ ಪ್ರಿಪೇರ್ ಮಾಡೋ ಅಂತ ಒಂದು ಸೈಡ್ ಡಿಶ್ ನ ತೋರಿಸ್ಕೊಡ್ತಾ ಇದ್ದೀನಿ. ಬರೀ ನಿಮ್ ಮನೆಯಲ್ಲಿ ಆಲೂಗೆಡ್ಡೆ ಒಂದ್ ಇದ್ರೆ ಸಾಕು, ಫಟಾಫಟ್ ಅಂತ ಆಲೂ ಫ್ರೈನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಅದ್ರಲ್ಲಿ ಏನಿದೆ ಸಿಂಪಲ್, ಆಲೂಗೆಡ್ಡೆ ಕಟ್ ಮಾಡೋದು, ಫ್ರೈ ಮಾಡೋದು ಅಂತ ಅಂತೀರಾ ಅಲ್ವಾ? ಆದ್ರೆ ಅದು ಮಾಡೋ ಮೆಥಡ್ ಅಲ್ಲಿ ಇರೋದು, ಇದನ್ನ ಒಂದ್ಸಲ ಮಾಡಿ ನಿಮ್ ಮಕ್ಳಿಗೆ ಅಥವಾ ನಿಮ್ ಮನೆಯವ್ರಿಗೆ ತಿನ್ನೋದಕ್ಕೆ ಕೊಡಿ, ಪದೇ ಪದೇ ಮಾಡಿಸ್ಕೊಳ್ತಾ ಇರ್ತಾರೆ. ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟೌವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 3 ಟೇಬಲ್ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ, ಹಾಗೆ 1 ಟೀಸ್ಪೂನ್ ಜೀರಿಗೆ. ಜೀರಿಗೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಜೀರಿಗೆ ಚಟಪಟ ಅಂತ ಅಂತಿದ ಹಾಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ 1/10 ಎಸ್ಳು ಸಿಪ್ಪೆ ಸಮೇತ ಜಜ್ಜಿಕೊಂಡಿದ್ದೀನಿ. ಈ ಬೆಳ್ಳುಳ್ಳಿದು ಒಳ್ಳೆ ಘಮ ಬರಕ್ಕೆ ಶುರು ಆಗಲಿ. ಬೆಳ್ಳುಳ್ಳಿ ಫ್ಲೇವರ್ ಒಂಚೂರು ಬರಕ್ಕೆ ಶುರು ಆಗ್ತಿದ ಹಾಗೆ 1/4 ಕೆಜಿ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈ ಬೆಳ್ಳುಳ್ಳಿ ಫ್ಲೇವರು ಈ ಆಲೂಗಡ್ಡೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಲೂಗಡ್ಡೆ ಕಟ್ ಮಾಡ್ಕೊಂಡ್ಮೇಲೆ ನೀರಲ್ಲಿ ಚೆನ್ನಾಗಿ ತೊಳ್ಕೋಬೇಕು, ಇಲ್ಲಾಂದರೆ ಅದರ ಸ್ಟಾರ್ಚ್ ಅಂಶದಿಂದ ನಿಮಗೆ ಆಲೂಗಡ್ಡೆ ಬೇಯಬೇಕಾದ್ರೆ ಒಂಥರ ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ, ಅಂದರೆ ತುಂಬ ಒಂಥರ ಅಂಟದಂಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಫಸ್ಟ್ ಹೈ ಫ್ಲೇಮಲ್ಲಿ 1 ನಿಮಿಷ ಬಾಡಿಸ್ಕೊಂಡು ನಂತರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ. 1 ನಿಮಿಷ ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದರಲ್ಲಿರೋವಂಥ ನೀರಂಶ ಆವಿಯಾಗಿದೆ, ಜೊತೆಗೆ ಒಳ್ಳೆ ಘಮ ಬರ್ತಾ ಇದೆ. ಈ ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಹೇಗೆ ಘಮ ಬರುತ್ತೋ ಆ ಥರ ಘಮ ಬರ್ತಾ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಈ ಆಲೂಗಡ್ಡೆ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಮಧ್ಯೆ ಮಧ್ಯೆ 2-3 ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಧ್ಯೆ 2 ಸಲ ಮಿಕ್ಸ್ ಮಾಡ್ಕೊಂಡಿದ್ದೆ. 5-10 ನಿಮಿಷದೊಳಗಡೆ ಎಲ್ಲ ಆಲೂಗಡ್ಡೆ ಸಾಫ್ಟಾಗಿ ಬೆಂದಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರಕ್ಕೆ ತಕ್ಕಷ್ಟು ಅಚ್ಕರದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೀಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ, 1/2 ಟೀಸ್ಪೂನ್ ಅಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಆಲೂಗಡ್ಡೆಗೆ ಈ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು. ಇದ್ರ ಟೇಸ್ಟ್ ಹೇಗಿರುತ್ತೆ ಗೊತ್ತಾ? ಈ ಫಿಂಗರ್ ಚಿಪ್ಸ್ ಎಲ್ಲ ನೀವು ಟೇಸ್ಟ್ ಮಾಡಿರ್ಬೋದು, ಅದೇ ಥರ ಟೇಸ್ಟ್ ಬರುತ್ತೆ. ಈ ಅಚ್ಕಾರದ ಪುಡಿದು ಘಾಟು ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. 2 ನಿಮಿಷ ಲೋ ಫ್ಲೇಮಲ್ಲೇ ಬಿಡಿದ ಹಾಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ, ಟೇಸ್ಟ್ ಮಾಡಿ ನೋಡಿ. ಇನ್ನೇನಾದರೂ ಉಪ್ಪು ಖಾರ ಬೇಕು ಅಂತ ಅಂದರೆ ಹಾಕ್ಕೊಂಡು ಈ ಟೈಮಲ್ಲೇ ಸರಿ ಮಾಡ್ಕೋಬೋದು. ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಆಲೂ ಫ್ರೈ ತಿನ್ನೋದಕ್ಕೆ ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ 10 ನಿಮಿಷದಲ್ಲಿ ಸೈಡ್ ಡಿಶ್ ರೆಡಿ ಆಯಿತು ಅಂತ, ಆಲೂ ಫ್ರೈ. ಇದನ್ನು ನೀವು ಊಟದ ಜೊತೆ ಬೇಕಾದರೂ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಚಪಾತಿ ಜೊತೆ ಏನಾದರೂ ನೆಂಚ್ಕೊಳ್ಳೋಕ್ಕೆ ತಿನ್ನಕ್ಕೆ ಹಾಕ್ಕೊಡ್ಬೋದು. ಮಕ್ಳಿಗಂತೂ ನೀವು ಲಂಚ್ ಬಾಕ್ಸ್ಗೆ ಏನಾದರೂ ಚಪಾತಿ ಜೊತೆ ಇದನ್ನು ಪ್ಯಾಕ್ ಮಾಡಿಕೊಟ್ರೆ ಚಪಾತಿ ತಿಂತಾರೋ ಇಲ್ವೋ, ಈ ಆಲೂ ಫ್ರೈ ಅಂತೂ ಖಾಲಿ ಮಾಡ್ಕೊಂಡು ಬರ್ತಾರೆ. ಮತ್ತೆ ಆಗ್ತಾಡ ನಿಮ್ಮ ಮನೇಲೂ ಒಂದ್ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.